ಅಲ್ಲಿಗೆ ಎಲ್ಲರಿಗೂ ಸ್ವಾಗತ ಧನ ಆಸ್ತಿ ಹೆಸರು ಕೀರ್ತಿ ಆಸೆ ಪಡದ ಜನಗಳು ಇರಲ್ಲ ಅರದೇನೋ ಅಂದರೆ ಜನಗಳಿಗೆ ಹಣ ಬೇಕು ಆಸ್ತಿ ಬೇಕು ಸುಖವಾದ ಜೀವನ ಬೇಕು ಅದಕ್ಕಾಗಿ ಹಲವು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ ವ್ಯಾಪಾರ ವ್ಯವಹಾರದಿಂದ ಬುದ್ಧಿವಂತಿಕೆಯಿಂದ ಹಣ ಹೂಡಿಕೆಯಿಂದ ಈ ಕೆಲವರು ಜೂಸ್ಗಳಲ್ಲಿ ಆಟ ಆಡಿ ಹೀಗೆ ಯಾವುದ್ಯಾವುದೋ ರೀತಿಯಲ್ಲಿ ಹಣ ಸಂಪಾದನೆಗೆ ದಾರಿ ಹುಡುಕೊಳ್ಳುತ್ತಾರೆ ಆದರೆ ಯಾರಿಗೂ ಹೆಚ್ಚಿಗೆ ಧನ ಸಿಗೋದಿಲ್ಲ ಅದು ಕೆಲವರಿಗೆ ಮಾತ್ರ ಹಣ ಸಿಗುತ್ತದೆ ಅದು ಯಾಕೆ ಅಂತಹ ಏನಾದರೂ ಸೂಚನೆ ನಿಮ್ಮ ಹಸ್ತದಲ್ಲಿದ್ದರೆ ನೀವು ಆ ವ್ಯವಹಾರವನ್ನು ಮಾಡಬಹುದಲ್ಲ ಅಂತಹ ಒಂದು ಸೂಚನೆ ನಿಮ್ಮ ಹಸ್ತದಲ್ಲಿದ್ದರೆ ಆ ವ್ಯವಹಾರವನ್ನು ಯಾಕೆ ಮಾಡಬಾರ್ದು ಅದೇ ಅದೇ ವ್ಯವಹಾರದಿಂದ ಹಣವನ್ನು ಸಂಪಾದನೆ ಮಾಡಬಹುದಲ್ಲ ಎಂಬ ಚಿಂತೆ ಬರುತ್ತದೆ ಅಂತಹ ವಿಚಾರಗಳನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಅಂದರೆ ಬಿ ಎಂ ಪಿ ಚರಲಿಜಿ ರಿಸರ್ಸೆಂಟ್ನವರ ಇವತ್ತಿನ ಕಾರ್ಯಕ್ರಮ ಧನವನ್ನು ಹೇಗೆ ಸಂಪಾದನೆ ಮಾಡುವಂಥ ಸೂಚನೆ ನಿಮ್ಮ ಹಸ್ತದಲ್ಲಿದೆ ನೀವು ಯಾವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಬಲ್ಲಿರಿ ಅದರ ಸೂಚನೆ ಏನು ಎಂಬುದನ್ನು ತಿಳಿಸಿಕೊಡುವುದೇ ಅಂದರೆ ನಿಮ್ಮ ಹಸ್ತದಲ್ಲಿ ಸರಿ ತೋರಿಸಿರುವಂತಹ ಸೂಚನೆಯಂತೆ ನೀವು ಶ್ರಮಪಟ್ಟರೆ ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಅಥವಾ ಬುದ್ಧಿವಂತಿಕೆಯಿಂದ ನೀವು ಕೆಲಸ ಮಾಡಿದರೆ ನೀವು ಖಂಡಿತವಾಗಲು ಧನವಂತರಾಗ್ತೀರಿ ಶ್ರೀವಂತರಾಗುತ್ತೀರಿ ಎಂಬುದನ್ನು ಇಂದಿನ ಕಾರ್ಯಕ್ರಮದ ನಾವು ಹೇಳುವ ವಿಷಯಗಳು ಅಂದರೆ ಇಂತಹ ಕಾರ್ಯಕ್ರಮಗಳನ್ನು ನೀವು ಇನ್ನೂ ಹೆಚ್ಚಿಗೆ ತಿಳಿಯಲು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬೇಕಾದಲ್ಲಿ ಈಗಲೇ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದವರು ಮತ್ತೆ ಮತ್ತೆ ಮಾಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರುವರು ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಅಂದರೆ ಬೆರಳಿನಿಂದ ಒತ್ತಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಬೆರಳಿನಿಂದ ಒತ್ತಿದರೆ ಮಾಣ್ಯಾ ಟೈಮ್ಸಲ್ಲಿ ಯಾವುದೇ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ಟೆನ್ ಅಂತ ನೋಟಿಫಿಕೇಷನ್ ಬರುತ್ತದೆ ಯಾವ ಒಂದು ಮೊಬೈಲ್ ಒಂದು ವಿಡಿಯೋ ಬಂದಿದೆ ಆ ವೀಡಿಯೋವನ್ನು ನಾವು ನೋಡಬೇಕು ಅಂತ ನೀವು ಪ್ರತಿಯೊಂದು ವಿಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಬೇಕಾದನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮಗೇನಾದರೂ ವಿಷಯ ಗೊತ್ತಾಗಬೇಕು ನಿಮಗೇನಾದರೂ ಸಮಸ್ಯೆ ಇದೆ ಜ್ಯೋತಿಷ್ಯ ತಿಳಿಯಬೇಕು ಅಂತಾದರೆ ಇಲ್ಲಿ ಕೊಟ್ಟಿರುವಂತಹ ಇಲ್ಲಿ ಕೊಟ್ಟಿರುವಂತಹ ಇದರಲ್ಲಿನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಟೆಕ್ಸ್ಟ್ ಮೆಸೇಜ್ ಮಾಡಿ ಇಲ್ಲ ವಾಯ್ಸ್ ಮೆಸೇಜ್ ಮಾಡಿ ಆದರೆ ಕಾಲ್ ಮಾಡಿದರೆ ಸಿಗುತ್ತಂತ ಹೇಳೋಕ್ಕಾಗಲ್ಲ ಯಾವಾಗಲೂ ಫೋನ್ನನ್ನ ಹತ್ರ ಇರೋದಿಲ್ಲ ಆದ್ದರಿಂದ ಕಾಲ್ ಮಾಡಿದರೆ ಆನ್ಸರ್ ಸಿಕ್ಕತ್ತಂತ ಹೇಳೋಕ್ಕಾಗಲ್ಲ ಆದ್ದರಿಂದ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಹೀಗೆ ನಿ ಆವಾಗ ನಿಮಗೆ ಏನು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಏನು ಮಾಡಿದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ಈಗ ನಾನು ವಿಷಯಕ್ಕೆ ಬರುತ್ತೇನೆ ಅನಿರೀಕ್ಷಿತವಾಗಿ ಧನಾಗಮನವಾಗುತ್ತದೆ ಅಥವಾ ನಾವು ಧನವನ್ನು ಯಾವ ರೀತಿ ಸಂಪಾದನೆ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಅಂತ ಹೇಳಿದೆ ಈಗ ನೋಡಿ ಕೆಲವರು ಶ್ರಮಪಟ್ಟು ಕೆಲಸ ಮಾಡಿ ಹಣ ದುಡಿತಾರೆ ಕೆಲವರು ಹಣವನ್ನು ಹೂಡಿಕೆ ಮಾಡಿ ಹಣ ಪಡೆಯುತ್ತಾರೆ ಕೆಲವರು ಲಾಟ್ರಿ ಮತ್ತು ಜೂಜುಗಳಲ್ಲಿ ತೊಡಗಿಕೊಂಡು ಹಣ ಸಂಪಾದನೆ ಮಾಡಲು ಪ್ರಯತ್ನಿಸುತ್ತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜನರು ಧನವನ್ನು ಸಂಪಾದನೆ ಮಾಡಲು ಪ್ರಯತ್ನಿಸ್ತಾರೆ ಆದರೆ ಕೆಲವರಿಗೆ ಧನ ಸಂಪಾದನೆ ಆಗೋದಿಲ್ಲ ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡಂಗೆ ಕೆಲಸ ಆಗೋದಿಲ್ಲ ಅಂಥವರು ಯಾಕೆ ಹೀಗಾಗುತ್ತೆ ಎಂಬ ಚಿಂತೆಯಲ್ಲೇ ಮಳುಗುತ್ತಾರೆ ಆದರೆ ಕೆಲವರು ಬೇರೆ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ ಯಾಕೆ ಅವರಿಗೆ ಹಣ ಬರುತ್ತೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈಗ ನೋಡಿ ಲೈಫ್ ಆಫ್ ಇನ್ಸುಷನ್ ಅಂತ ಇನ್ಸುಷನ್ ಅಂದರೆ ಯಾವುದು ಇಲ್ಲಿ ನೋಡಿ ಇಲ್ಲಿ ಹೀಗೆ ಈ ಚಂದ್ರಪರ್ವದಿಂದ ಹೀಗೆ ಬಂದು ಈಗೊಂದು ರೇಖೆ ಇರುತ್ತೆ ಇಂಥ ರೇಖೆ ಇದ್ದರೆ ಈ ರೀತಿಯ ಒಂದು ರೇಖೆ ಇದ್ದರೆ ಬುಧಪರ್ವದಿಂದ ಚಂದ್ರಪರ್ವತಂಕ ಒಂದು ರೇಖೆ ಬಿಲ್ಲಿನಂತೆ ಇವರು ಬುಧಪರ್ವದಿಂದ ಚಂದ್ರಪರ್ವತಕ್ಕೆ ಬಿಲ್ಲಿನಂತೆ ಬಂದಿರುವ ರೇಖೆ ಅವರ ಜಾಣ್ಮೆ ಬಿಸಿನೆಸ್ನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅವರು ಮಾಡುವಂತಹ ಜಾಣ್ಮೆ ಬುದ್ಧಿವಂತಿಕೆಯನ್ನು ನಾವು ಕಾಣಬಹುದು ಇಂತಹ ಜನಗಳು ಹಣ ಹೂಡಿಕೆಯಿಂದ ವ್ಯಾಪಾರ ವ್ಯವಹಾರದಿಂದ ಹೇರಳ ಧನವನ್ನು ಸಂಪಾದನೆ ಮಾಡಲು ಸಾಧ್ಯ ಇಂಥ ಗೆರೆಯಿದ್ದವರು ಇಂತಹ ಗೆರೆ ಇದ್ದವರು ವ್ಯಾಪಾರ ವ್ಯವಹಾರದಿಂದ ಅಥವಾ ಹಣ ಹೂಡಿಕೆಯಿಂದ ಅವರು ಬುದ್ಧಿವಂತಿಕೆಯಿಂದ ಮಾಡುತ್ತಾರೆ ಅವರೆಲ್ಲವನ್ನು ತಮ್ಮ ಯೋಚನಾ ಶಕ್ತಿಯ ಬುದ್ಧಿವಂತಿಕೆಯಿಂದ ಸ್ಮಾರ್ಟ್ನೆಸ್ನಿಂದ ವ್ಯಾಪಾರ ವ್ಯವಹಾರ ನಡೆಸಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೆಚ್ಚಿನ ಹಣ ಗಳಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ನಾವು ಈ ಚಿಹ್ನೆಯಿಂದ ತಿಳಿಯಬಹುದು ಈ ಚಿಹ್ನೆ ಅಂದರೆ ವ್ಯಾಪಾರ ವ್ಯವಹಾರಕ್ಕೆ ಈ ರೀತಿ ಇದ್ದವರು ಬಹಳ ಸೂಕ್ತವಾದ ವ್ಯಕ್ತಿಗಳು ಅವರು ಹೇರಳ ಧನವನ್ನು ಸಂಪಾದನೆ ಮಾಡುತ್ತಾರೆ ಅವರು ಅಂದುಕೊಂಡಿರದಷ್ಟು ಹಣವು ಅವರಿಗೆ ಬಂದು ಸೇರುತ್ತದೆ ಅದನ್ನೇ ಬಂದೆ ಈಗ ನೋಡಿ ಮತ್ತೆ ನಾವು ಇನ್ನೊಂದು ನೋಡಬೇಕಾ ನೋಡಿ ಇಲ್ಲಿ ಇಲ್ಲಿ ನೋಡಿ ಈಗ ಈಗ ಆಯಿತು ಇದಾಯಿತು ಈಗ ನೋಡಿ ಈ ಇಲ್ಲಿ ಲೈನ್ ಆಫ್ ಮನಿ ನಿಮ್ಗೆ ಗೊತ್ತಾಯಿತು ಎಲ್ಲಿ ಅದು ಲೈನ್ ಆಫ್ ಮನಿ ಇರೋದು ಈ ಬುಧಬೆರಳು ಮತ್ತು ಸೂರ್ಯಬೆರಳು ಅಂದರೆ ಬೆರಳು ಮತ್ತು ಕಿರುಬೆರಳ ಮಧ್ಯದಲ್ಲಿ ಈ ಥರ ಲೈನ್ ಇರುತ್ತದೆ ಇದನ್ನು ನಾವು ಮೊನಿ ಲೈನ್ ಅಂತ ಹೇಳ್ತೀವಿ ಮೊನಿ ಲೈನ್ ಸೂರ್ಯರೇಖೆ ಸೂರ್ಯ ರೇಖೆ ಅಲ್ಲ ಅದು ಸೂರ್ಯರೇಖೆ ಬಿಟ್ಟು ಎರಡು ರೇಖೆಗಳು ಸೂರ್ಯರೇಖೆ ರೇಖೆಗಳ ಮಧ್ಯದಲ್ಲಿ ಬರುತ್ತದೆ ಇಂಥ ರೇಖೆಗಳು ಇದ್ದವರು ಇದ್ದವರು ಇವರು ಹಣವನ್ನು ಹೂಡಿಕೆ ಮಾಡಿ ಅಥವಾ ಹಣದಿಂದ ಬಡ್ಡಿಯನ್ನು ಪಡೆದು ಹಣವನ್ನು ಬೇರೆಯವರಿಗೆ ಸಾಲ ಕೊಟ್ಟು ಮುಂತಾದ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದು ಅಥವಾ ಹಣವನ್ನು ಸಾಲವಾಗಿ ಕೊಡುವುದು ಮುಂತಾದ ರೀತಿಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅವರಿಗೆ ಏರಳ ಧನಾಗಮನ ಬರುತ್ತದೆ ಅವರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಅವರಿಗೆ ಅವರು ಅಂದುಕೊಂಡಿರದಂತಹ ಕಿಂತಲೂ ಹೆಚ್ಚಿನ ಹಣ ಬಂದು ಸೇರುತ್ತದೆ ಹಾಗಿರುವಂಥ ರೇಖೆಗಳಿದ್ದವರು ಹಣಕಾಸಿನ ವ್ಯವಹಾರವನ್ನು ತೊಡಗುವುದರಿಂದ ಹೆಚ್ಚಿನ ಹಣವನ್ನು ತರಲು ಸಾಧ್ಯ ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನು ಸಾಲ ಕೊಡೋದು ಬರ್ಬೋದು ಅಂತಹ ವ್ಯವಹಾರ ಆಗಿರ್ಬೋದು ಚೀಟಿ ನಡೆಸುವುದು ಅಂತಹ ವ್ಯವಹಾರದಿಂದ ಅವರು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಿದೆ ಎಂಬುದನ್ನು ತೋರಿಸುತ್ತದೆ ಈಗ ನೋಡಿ ಅದು ಆಯಿತು ಮನಿ ಲೈನು ಆಯಿತು ಇನ್ಸ್ಟಲ್ಯೂಷನ್ ಲೈನು ಆಯಿತು ಈಗ ನಾವು ಈಗ ನೋಡಿ ಈಗ ಜ್ಞಾನ ರೇಖೆ ಈ ಜ್ಞಾನ ರೇಖೆಯಿಂದ ಹೀಗೆ ಮೇಲಕ್ಕೆ ಒಂದು ರೇಖೆ ಎದ್ದರೆ ಒಂದೇ ರೇಖೆ ಜ್ಞಾನ ರೇಖೆ ಇದು ನಿಮಗೆ ಗೊತ್ತಿದೆ ಜ್ಞಾನ ರೇಖೆಯಿಂದ ಹೀಗೆ ಒಂದು ರೇಖೆ ರೇಖೆಯಿಂದ ಮೇಲಿದ್ದಿರುವ ರೇಖೆ ಹೆಚ್ಚಿನ ಹಣಕಾಸಿನ ವ್ಯವಹಾರ ಮತ್ತು ಶೇರ್ ಮಾರುಕಟ್ಟೆಯಿಂದ ಶೇರ್ ಮಾರುಕಟ್ಟೆ ಅಂತ ಕಾರ್ಯಕ್ರಮಗಳಿಂದ ಹೆಚ್ಚಿನ ಧನವನ್ನು ಅವರು ಸಂಪಾದನೆ ಮಾಡ್ತಾರೆ ಯಾವುದರಿಂದ ಶೇರ್ ಮಾರುಕಟ್ಟೆ ಷೇರು ಶೇರು ಹೂಡಿಕೆ ಮಾಡೋದು ಷೇರಿಗೆ ಹಣ ಹೂಡಿಕೆ ಮಾಡಿ ಅಥವಾ ಅವರು ಯಾವುದಾದ್ರೂ ಒಂದರಲ್ಲಿ ಹಣವನ್ನು ತೊಡಗಿಸಿಕೊಂಡರೆ ಅವರಿಗೆ ಹೆಚ್ಚಿನ ಲಾಭ ಬರುತ್ತದೆ ಯಾವುದಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿ ಹಣ ತೊಡಿಸಿರ್ಬೋದು ಇವರು ಕೆಲಸ ಮಾಡಲ್ಲ ಪಾರ್ಟ್ನರಿಗಾಗಿ ಯಾವುದೋ ಫ್ಯಾಕ್ಟ್ರಿಗಾಗಿ ಹಣವನ್ನು ಕೊಟ್ಟಿರುತ್ತಾರೆ ಅದರಿಂದ ಅವರಿಗೆ ಹೆಚ್ಚಿನ ಧನವನ್ನು ಅವರು ಪಡೆಯುತ್ತಾರೆ ಧನ ಹೂಡಿಕೆಯಿಂದ ಅವರು ಹಣವನ್ನು ಪಡಿತಾರೆ ಯಾವುದು ಜ್ಞಾನ ರೇಖೆಯಿಂದ ಮೇಲೆದ್ದಿರುವಂತಹ ರೇಖೆ ಇದ್ದರೆ ಹಾಗೆ ನೋಡಿ ಇನ್ನು ಈ ಭಾಗ್ಯರೇಖೆ ಭಾಗ್ಯರೇಖೆಯಿಂದ ಈ ಭಾಗ್ಯರೇಖೆಯಿಂದ ಹೀಗೆ ಮೇಲೆದ್ದಿರುವ ರೇಖೆ ಭಾಗ್ಯರೇಖೆಯಿಂದ ಹೀಗೆ ಮೇಲೆದ್ದಿರುವ ರೇಖೆ ಅಂದರೆ ಮೇಲೆ ಹೀಗೆ ಮೇಲಕ್ಕೆ ಬಂದಿರುವ ರೇಖೆಗಳು ಕೆಳಕ್ಕೆ ಹೋಗಿರುವ ಯಾವ ರೇಖೆ ಒಳ್ಳೆಯದಲ್ಲ ಮೇಲೆ ಬಂದಿರುವ ರೇಖೆಗಳು ಮೇಲಕ್ಕೆ ಎದ್ದಿರುವ ಶಾಕೆ ಹಣವನ್ನು ತಂದುಕೊಡುತ್ತದೆ ಧನವನ್ನು ತಂದುಕೊಡುತ್ತದೆ ನಿಮ್ಮ ಜೀವನದಲ್ಲಿ ನೀವು ಮಾಡುವ ವ್ಯವಹಾರ ನೀವು ಶ್ರಮಪಟ್ಟು ಕೆಲಸ ಮಾಡಿದಾಗ ನೀವು ಅದರ ಬಗ್ಗೆ ಪ್ರಯತ್ನಪಟ್ಟಾಗ ಪ್ರಯತ್ನದಿಂದ ನೀವು ಹಣವನ್ನು ಗಳಿಸಬಹುದು ಹೆಚ್ಚಿನ ಲಾ ಲಾಭವಾಗುತ್ತದೆ ಅವರು ಮಾಡುವ ಉದ್ಯೋಗದಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದಾದ ರೀತಿಯಲ್ಲಿ ನೀವು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಅಂದರೆ ಭಾಗ್ಯರೇಖೆಯಿಂದ ಯಾವುದೇ ರೇಖೆ ಮೇಲೆ ಎದ್ದಿದ್ದ ಒಂದು ಶಾಖಾರೇಖೆ ಇದ್ದರೆ ಅವರು ಶ್ರಮಪಟ್ಟು ಹೆಚ್ಚಿನ ಶ್ರಮದಿಂದ ಜಿ ಉದ್ಯೋಗ ಮಾಡಿ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಾರೆ ಇನ್ನು ನೋಡಿ ಈಗ ಇದು ಸೂರ್ಯ ಸೂರ್ಯ ಪರ್ವದಲ್ಲಿ ಹೀಗೆ ಒಂದು ಇದು ಒಂದು ನಕ್ಷತ್ರ ಇಲ್ಲಿ ಒಂದು ನಕ್ಷತ್ರ ಈ ಗುರುಪರ್ವದಲ್ಲಿ ಒಂದು ನಕ್ಷತ್ರ ಇದ್ದರೆ ಗುರುಪರ್ವದಲ್ಲಿ ಹಾಗೂ ಸೂರ್ಯ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಚಿಹ್ನೆ ಇದ್ದರೆ ಅವರಿಗೆ ಆಕಸ್ಮಿಕವಾಗಿ ಧನಲಾಭವಾಗುತ್ತದೆ ಯಾವುದಾದರೂ ಒಂದು ಆಸ್ತಿ ನಿಮಗೆ ಬಂದು ಸೇರುತ್ತದೆ ಇಲ್ಲ ಲಾಟ್ರಿಯಂತಹ ಹಣದಿಂದ ನಿಮಗೆ ಬರುತ್ತದೆ ಲಾಟ್ರಿ ಆಗಿ ರೀತಿಯಲ್ಲಿ ನಿಮಗೆ ಹಣ ಬರುತ್ತದೆ ಯಾವುದೇ ಇದರಲ್ಲಿ ನೀವು ಈ ರೀತಿಯ ಪ್ರಯತ್ನ ಪಟ್ಟರೆ ನಿಮಗೆ ಬರೋ ಕೆಲವು ಬ ಹಣ ಬರುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಆದರೂ ಆ ಹಣ ನಿಮಗೆ ಬಂದತೆ ಇರುತ್ತದೆ ಯಾವುದೋ ದಾನ ಧರ್ಮದಿಂದ ಆಗಿರ್ಬೋದು ಅಥವಾ ಹೆಚ್ಚಿನ ಲಾಭಾಂಶದಿಂದಾಗಿರ್ಬೋದು ಅಥವಾ ಅಂತಹ ಜೂಜಿನಂತಹ ವಿಷಯದಿಂದಲೂ ಹಣ ಬರ್ಬೋದು ಆದರೆ ಜೂಜು ಮತ್ತು ಲಾಟ್ರಿ ಒಳ್ಳೆಯದಲ್ಲ ಎಂಬುದನ್ನು ನೀವು ನೆನಪಿಟ್ಟುಕೋಬೇಕು ಆದರೆ ಇದು ಅದನ್ನು ಸೂಚಿಸುತ್ತದೆ ಲಾಟ್ರಿ ರೀತಿಯಲ್ಲಿ ನಿಮಗೆ ಹಣ ಬಂದು ಸೇರುತ್ತದೆ ದನ ಬಂದು ಸೇರುತ್ತೆ ಎಂಬುದನ್ನು ಸೂಚಿಸುತ್ತದೆ ಒಂದರ ಒಂದೇ ಇದರಲ್ಲಿದ್ದರೂ ಸಹ ಸೂರ್ಯ ಪರ್ವದಲ್ಲಿದ್ದರೂ ಅಥವಾ ಗುರುಪರ್ವದಲ್ಲಿ ಯಾವುದೋ ಒಂದು ಪರ್ವದಲ್ಲಿದ್ದರೂ ಸಹ ಬರುತ್ತೆ ಎರಡು ಪರ್ವದಲ್ಲಿದ್ದರೂ ಹಣ ಬಂದು ಸೇರುತ್ತದೆ ಈಗ ನೋಡಿ ಶುಕ್ರಪರ್ವ ಶುಕ್ರಪರ್ವದಲ್ಲಿ ಶುಕ್ರಪರ್ವ ಈಗ ನಾವು ಇಷ್ಟೇ ರೇಖೆಗಳ ಬಗ್ಗೆ ಹೇಳಿದ್ವಿ ರೇಖೆಗಳಿಗೆ ಯಾವುದೇ ರೇಖೆ ಮೇಲೆದ್ದಿದ್ದರೆ ನಿಮಗೆ ಹಣ ಬರುತ್ತಂತೆ ನೋಡಿ ಇಲ್ಲಿ ಇಲ್ಲಿಂದ ನೋಡಿ ಈ ಭಾಗ್ಯ ರೇಖೆ ಅಲ್ಲ ಈ ಬಾ ಈ ರೇಖೆ ಮತ್ತು ಆಯು ಆಯುಷ ರೇಖೆಯಿಂದ ಆರಂಭದಲ್ಲಿ ಒಂದು ರೇಖೆ ಹೀಗೆ ಮೇಲೆದ್ದಿದ್ದರೆ ಹೀಗೆ ಮೇಲೆ ಎದ್ದಿದ್ದರೆ ಅವರು ಬಹಳ ದೃಢವಾದಂತಹ ಹಣಕಾಸಿನ ವ್ಯವಹಾರದಲ್ಲಿ ದೃಢಗಾತ್ರರಾಗಿರುತ್ತಾರೆ ಅವರಿಗೆ ಹಣಕಾಸು ಎಂಬುದು ಅವರು ಅಂದುಕೊಂಡಿರದ ರೀತಿಯಲ್ಲಿ ಹಣ ಬಂದು ಸೇರುವಂಥ ಸಾಧ್ಯತೆ ಇದೆ ಆಸ್ತಿಯನ್ನು ಮಾಡುತ್ತಾರೆ ಹೆಚ್ಚು ಹೆಚ್ಚು ಆಸ್ತಿಯನ್ನು ಮಾಡಿ ಊರಿಗೆ ದೊಡ್ಡ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ ಊರಿಗೆ ದೊಡ್ಡ ವ್ಯಕ್ತಿ ಎನಿಸಿಕೊಳ್ಳುವಂಥ ಇಲ್ಲೇ ಇರಬೇಕು ಇಲ್ಲಿ ಈ ಎರಡು ರೇಖೆಗಳು ಇರುವಂಥ ಜಾಗದಿಂದ ಮೇಲಕ್ಕೆ ಒಂದು ರೇಖೆ ಮೇಲೆದ್ದಿರಬೇಕು ಹೀಗಿದ್ದಾಗ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ ಈಗ ನಾವು ಇಷ್ಟೊತ್ತು ರೇಖೆಗಳ ಬಗ್ಗೆ ಹೇಳಿದ್ವಿ ರೇಖೆಗಳ ಬಗ್ಗೆ ಹೇಳಿದ ಮೇಲೆ ಇನ್ನು ಕೆಲವು ನೋಡಿ ಇದು ಶುಕ್ರಪರ್ವ ಇದು ಗುರುಪರ್ವ ಇದು ಮಂಗಳ ಪರ್ವ ಒಂದು ಮಂಗಳ ಪರ್ವ ಎರಡು ಈ ರೇಖೆಗಳು ಈ ಪರ್ವಗಳು ಸಾಮಾನ್ಯವಾಗಿ ಎದ್ದು ಅಂದರೆ ಹೆಚ್ಚು ಎತ್ತರವಾಗಿ ಉನ್ ಉಬ್ಬಿದ್ದಂತಿದ್ದರೆ ಹಾಗೂ ಅದು ಗುಲಾಬಿ ಬಣ್ಣದಲ್ಲಿದ್ದರೆ ಎದ್ದುಬಿಟ್ಟು ಮೇಲೆದ್ದನ್ನು ಕಂಡು ಗುಲಾಬಿ ಬಣ್ಣದಲ್ಲಿ ಈ ರೇಖೆಗಳಿದ್ದರೆ ಅವರು ಬಹಳ ಅದೃಷ್ಟಶಾಲಿಗಳು ಅವರು ತುಂಬ ಅದೃಷ್ಟಶಾಲಿಗಳು ಈ ರೇಖೆ ಯಾವುದು ಈ ಪರ್ವಗಳು ಇದು ಶುಕ್ರಪರ್ವ ಮಂಗಳ ಪರ್ವ ಎರಡು ಗುರುಪರ್ವ ಮಂಗಳ ಒಂದು ಈ ರೇಖೆ ಈ ಪರ್ವಗಳು ಉಬ್ಬಿ ಅಂದರೆ ಎಲ್ಲದಕ್ಕೆ ಇದಕ್ಕಿಂತೆಲ್ಲ ಉಬ್ಬಿ ಹೆಚ್ಚಿಗೆ ಉಬ್ಬಿಂತೆ ಉಬ್ಬಿದಂತೆ ಕಾಣಬೇಕು ಹಾಗೂ ಅರ್ಥವು ಗುಲಾಬಿ ನಸು ಗುಲಾಬಿ ಬಣ್ಣದಲ್ಲಿದ್ದರೆ ಅವರು ಅದೃಷ್ಟವಂತರು ಅವರು ಅಂದುಕೊಂಡಂತೆ ಎಲ್ಲವೂ ನಡೆಯುತ್ತದೆ ಅವರಿಗೆ ಉತ್ತಮವಾದ ಅದೃಷ್ಟ ಒಲಿದು ಬರುತ್ತದೆ ಇದೆಲ್ಲವೂ ಧನಾಗಮನ ಯಾವ ರೀತಿಯಲ್ಲಿ ಅವರಿಗೆ ಧನಾಗಮನ ಬರುತ್ತೆ ಅದರಿಂದ ಯಾವ ರೀತಿ ಅವರು ಕೆಲಸ ಮಾಡಬೇಕು ಎಂಬುದನ್ನು ಸೂಚಿಸುತ್ತೆ ನನ್ನ ಕೈಯಲ್ಲಿ ಇಂಥ ಚಿಹ್ನೆ ಇದೆ ಆದರೆ ನಾನು ಬಡವ ನನಗೆ ಹಣ ಇಲ್ಲ ಅಂತಲೇ ಹೇಳೋರಿದ್ದಾರೆ ಆದರೆ ಬೇರೆ ದೋಷ ಫಲಗಳಿರುತ್ತೆ ಅಥವಾ ನೀವು ಅದಕ್ಕಾಗಿ ಪ್ರಯತ್ನ ಪಟ್ಟಿಲ್ಲ ಶ್ರಮ ಎಲ್ಲದಕ್ಕೂ ಮುಖ್ಯವಾದದ್ದು ಅದೃಷ್ಟ ಒಲಿಯಬೇಕಾದರೆ ಶ್ರಮ ಇರಬೇಕು ಗುರಿ ಇರಬೇಕು ಅದನ್ನು ಮಾಡದೆ ಹಸ್ತದಲ್ಲಿ ಆ ಸೂಚನೆ ಇದೆ ಶುಭ ಸೂಚನೆ ಇದೆ ಅಂತ ಸುಮ್ಮನೆ ಕುಳಿತುಕೊಂಡರೆ ನಿಮಗೆ ಅದೃಷ್ಟ ಒಲಿಯುವುದಿಲ್ಲ ಅದಕ್ಕಾಗಿ ಪ್ರಯತ್ನ ಪಡಬೇಕು ಲಾಟ್ರಿ ಹೊಡೆಯುತ್ತೆ ಅಂದರೆ ಲಾಟ್ರಿ ತಗೊಂಡೇಬೇಕು ಅದೇ ರೀತಿ ನೀವು ಹೂಡಿಕೆ ಮಾಡದೆ ಹಣ ಬರುತ್ತೆ ಅಂತ ಹೇಳಿದ್ರೆ ಹೂಡಿಕೆ ಮಾಡಲೇಬೇಕು ಹಣ ಹಣ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಬರುತ್ತೆ ನನಗೆ ಹಣ ಬಂದಿಲ್ಲ ಅಂತ ನೀವು ತಿಳ್ಕೊಬಾರ್ದು ವ್ಯಾಪಾರ ವ್ಯವಹಾರ ಮಾಡದೇ ಇದ್ದರೆ ನಿಮಗೆ ಅದರಿಂದ ಲಾಭ ಬರುವುದಿಲ್ಲ ನೀವು ಹಣವಂತರಾಗೋದಿಲ್ಲ ಆದರೆ ಅದರ ಸೂಚನೆ ನಿಮ್ಮ ಕೈಯಲ್ಲಿರುತ್ತೆ ಅದನ್ನು ನೀವು ಫಾಲೋ ಮಾಡಬೇಕು ಈ ಇದ್ದಾಗ ನೀವು ನಿಮ್ಮ ಜೀವನವನ್ನು ಅದಕ್ಕೆ ತಕ್ಕಂತೆ ಬಳಸಿಕೊಂಡು ಅದಕ್ಕೆ ವ್ಯವಸ್ಥೆಯಿಂದ ರೂಪಿಸಿಕೊಂಡು ನೀವು ಜೀವನದಲ್ಲಿ ಹಣವಂತರಾಗಬಹುದು ಇಂತಹ ಹಲವಾರು ವಿಷಯಗಳು ಇನ್ನೂ ಇದೆ ಅಂಥ ವಿಷಯಗಳನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ ಇವತ್ತು ನೀವು ಧನವಂತರಾಗುವುದು ಯಾವ ರೀತಿ ನಿಮಗೆ ಧನವಂತರಾಗಲು ಏನು ಮಾಡಬೇಕೆಂಬುದರ ಬಗ್ಗೆ ಸೂಚನೆಗಳನ್ನು ತಿಳಿಸಿದ್ದೇನೆ ಹೀಗೆ ಈಗ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಕೆಳಗೆ ಸಬ್ಸ್ಕ್ರೈಬರ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಣ ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯೂ ಒಮ್ಮೆ ಕ್ಲಿಕ್ ಮಾಡಿದರೆ ಮನೆಯ ಟೈಮ್ಸಲ್ಲಿ ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ಆದುದರಿಂದ ನೀವು ನಿಮ್ಮ ಎಲ್ಲ ವೀಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಜೀವನವನ್ನು ಸಂತೋಷ ಸುಖದಿಂದ ನೀವು ನಡೆಸಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋ ವೀ ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೇನಾದರೂ ವಿಷಯ ತಿಳಿಬೇಕು ಭವಿಷ್ಯ ತಿಳಿಬೇಕು ಹಾಗೇನ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಯಾಕಂದರೆ ಫೋನ್ ಯಾವುದೂ ನನ್ನ ಹತ್ರ ಇರೋದಿಲ್ಲ ಈ ವಾ ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಕೂಡಲೇ ನಿಮಗೇನು ಬೇಕೋ ಅದನ್ನು ಏನು ಮಾಡಿದರೆ ನಿಮ್ಗೆ ಸಿಗುತ್ತದೆ ಎಂಬುದನ್ನು ತಿಳಿಸುತ್ತೆ ಅಂದರೆ ಭವಿಷ್ಯ ತಿಳಿಬೇಕಾ ಸಂಶಯ ಪರಿಹಾರನ ಅದರ ಬಗ್ಗೆ ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಇಂತಹ ಮತ್ತೊಂದು ವೀಡಿಯೋನೇ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ